ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ವಿಶೇಷವಾದ ಒಂದು ಕಾಂಪಿಟೇಷನ್ ಅನ್ನು ಆಯೋಜನೆ ಮಾಡಲಾಗಿತ್ತು ನಾಟಿ ಕೋಳಿ ಸಾರು ಮುದ್ದೆ ತಿನ್ನುವಂತಹ ಕಾಂಪಿಟೇಷನ್ ಹೇಗಿತ್ತು ನೋಡೋಣ ನಾಟಿ ಕೋಳಿ ಸಾರಿನೊಂದಿಗೆ ಮುದ್ದೆ ತಿನ್ನುವ ಸ್ಪರ್ಧೆ ನಾಮುಂದು ತಾಮುಂದು ಅಂತ ಮುದ್ದೆ ತಿಂದ ಸ್ಪರ್ಧಾಳುಗಳು ಹೀಗೆ ನಾಟಿ ಕೋಳಿಯ ಸಾರಿನೊಂದಿಗೆ ಮುದ್ದೆಗಳನ್ನ ನಾಮುಂದು ತಾಮುಂದು ಅಂತ ತಿಂತಾ ಇರುವ ಈ ದೃಶ್ಯ ಕಂಡುಬಂದಿದ್ದು ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಸರ್ಜಾಪುರದಲ್ಲಿ ಮಂತನಾ ಹೋಟೆಲ್ ಹಾಗೂ ಸರ್ಜಾಪುರದ ಯುವಕರು ಸೇರಿ ಆಯೋಜನೆ ಮಾಡಿದ್ದ ನಾಟಿ ಕೋಳಿ ಸಾರಿನ ಜೊತೆಗೆ ಮುದ್ದೆ ತಿನ್ನುವ ಸ್ಪರ್ಧೆಯಲ್ಲಿ ಕುಣಿಗಲ್ ಮಂಡ್ಯ ಮಾಲೂರು ಸೇರಿದಂತೆ ಬೆಂಗಳೂರಿನ ಹಲವೆಡೆಗಳಿಂದ ಸ್ಪರ್ಧಾಳುಗಳು ಭಾಗಿಯಾಗಿದ್ರು ಮೊದಲನೇ ಬಹುಮಾನವಾಗಿ ಒಂದು ಕುರಿ ಎರಡನೇ ಹಾಗೂ ಮೂರನೇ ಬಹುಮಾನವಾಗಿ ನಾಟಿ ಕೋಳಿ ಕೊಡುವುದಾಗಿ ಆಯೋಜಕರು ತಿಳಿಸಿದ್ರು ರೂಪಾಯಿ ಎಂಟ್ರಿ ಫೀಸ್ ಇಟ್ಟು ನಲವತ್ತಕ್ಕೂ ಹೆಚ್ಚು ಸ್ಪರ್ಧಿಗಳು ಭಾಗಿಯಾಗಿದ್ರು ಸ್ಪರ್ಧೆಗೆ ಕುಳಿತವರಿಗೆ ಆರಂಭದಲ್ಲಿ ತಲಾ ಅರ್ಧ ಕೆಜಿ ತೂಕದ ಎರಡು ಮುದ್ದೆಗಳನ್ನ ನೀಡಲಾಗಿತ್ತು ಅದನ್ನು ಖಾಲಿ ಮಾಡಿದ ಮೇಲೆ ಮತ್ತಷ್ಟು ಮುದ್ದೆ ನೀಡಲಾಗಿತ್ತು ಸ್ಪರ್ಧೆಗೆ ಮೂವತ್ತು ನಿಮಿಷ ತನಕ ಟೈಮ್ ನಿಗದಿಪಡಿಸಿದ್ದು ಯಾರು ಹೆಚ್ಚು ಮುದ್ದೆ ತಿಂತಾರೋ ಅವರೇ ವಿಜೇತರು ಅಂತ ಘೋಷಿಸಿದ್ರು ಹಳ್ಳಿ ಶೈಲಿಯಲ್ಲಿ ಮಾಡಬೇಕು ಅಂತ ಮುಂಚೆಯಿಂದ ಇಂಟ್ರೆಸ್ಟ್ ಇತ್ತು ಪ್ರತಿ ನನ್ನ ಸ್ನೇಹಿತರ ಕೇಳಿ ಈ ತರ ಒಂದು ಸ್ಪರ್ಧೆ ಇಡೋಣ ಅಂತ ತೀರ್ಮಾನ ಮಾಡಿದ್ವಿ ಒಂದು ಫಿಫ್ಟೀನ್ ಡೇಸ್ ಬ್ಯಾಕ್ ಇಂದ ಇದನ್ನ ಪಬ್ಲಿಷ್ ಮಾಡಿದ್ವಿ ಪರವಾಗಿಲ್ಲ ಸ್ಪರ್ಧಿಗಳು ಜಾಸ್ತಿ ಜನ ಬಂದಿದ್ದಾರೆ ಸ್ಪರ್ಧಾಳುಗಳು ಒಂದು ಮೂವತ್ತೇಳು ಜನ ಬಂದಿದ್ದರು ಉದ್ದೇಶ ಅಂದ್ರೆ ಎಲ್ಲ ರಾಗಿ ಮುದ್ದೆ ತಿಂದು ಹೆಲ್ದಿ ಅಂತ ಮೊನ್ನೆ ಬೊಮ್ಮನ ಕುರಿ ಎರಡನೇ ಬಹುಮಾನ ಎರಡು ನಾಟಿಕೊಳ್ಳಿ ಮೂರನೇ ಬಹುಮಾನ ಒಂದು ಕೊಡಿ ಪರವಾಗಿಲ್ಲ ಎಲ್ಲ ಪಾಸಿಟಿವ್ ಆಗಿ ಕೊಟ್ಟಿದ್ದಾರೆ ಏನೋ ಸ್ಪರ್ಧೆ ನೋಡೋಕೆ ಅಂತ ಸರ್ಜಾಪುರದ ಸುತ್ತಮುತ್ತಲ ಕಡೆಗಳಿಂದ ಸಾಕಷ್ಟು ಜನ ಸೇರಿದ್ರು ನಾಟಿ ಕೋಳಿ ಜೊತೆಗೆ ಮುದ್ದೆಗಳನ್ನ ಬ್ಯಾಟಿಂಗ್ ಮಾಡ್ತಾ ಇದ್ದ ಸ್ಪರ್ಧಾಳುಗಳಿಗೆ ಕೆಕೆ ಹಾಕಿ ಹುರಿದುಂಬಿಸಿದ್ರು ಸ್ಪರ್ಧೆಯಲ್ಲಿ ಭಾಗಿಯಾದವರು ಮಾತ್ರ ನಾವು ಗೆಲ್ತೀವೋ ಬಿಡ್ತೀವೋ ಒಟ್ನಲ್ಲಿ ಕೊಟ್ಟ ಇನ್ನೂರು ರೂಪಾಯಿ ಎಂಟ್ರಿ ಫೀಸ್ ಮೋಸ ಆಗಬಾರದು ಅಂತ ಸರಿಯಾಗಿ ಬ್ಯಾಟಿಂಗ್ ಮಾಡಿದ್ರು ಅದೇ ಸಾಫ್ಟ್ ಆಗಿತ್ತು ಆಕ್ಚುಲಿ ಸಾಫ್ಟ್ ಆಗಿದ್ರೆ ಇನ್ನೊಂದು ಇನ್ನೊಂದು ತಿನ್ನೋ ತರ ಇತ್ತು ಹೋಟ್ನಲ್ಲಿ ಆಕ್ಚುಲಿ ನಾನೇ ಸಾಕು ಜಾಸ್ತಿ ಅಂತ ಎದ್ಬಿಟ್ಟು ಬಟ್ ಅಂದ್ರೆ ಇನ್ನೂ ಇನ್ನೂ ಇನ್ನೊಂದು ಇದೆ ಇನ್ನೊಂದು ಇನ್ನೂ ಎರಡು ಮೂರು ತಿನ್ಬೋದು ಸಾಫ್ಟ್ ಆಗಿತ್ತು ತಿನ್ನೋಕ್ ಚೆನ್ನಾಗಿರುತ್ತೆ ಇವಾಗ ಹದಿಮೂರು ತಿಂದೆ ಆಯೋಜಕರಿಗೆ ತುಂಬಾ ಖುಷಿ ಆಯ್ತು ಅವ್ರು ಮಂತ ಹೋಟ್ಲವರಿಗೆ ಇದೊಂದು ಆಯೋಜನ ಮಾಡಿದರೆ ಇದು ಹಳ್ಳಿ ಕ್ರೀಡೆ ಇದೊಂದು ಆಕ್ಚುಲಿ ಹೇಳಬೇಕು ಅಂದ್ರೆ ತುಂಬಾ ಪ್ರೋತ್ಸಾಹಿಸಿ ಮಾಡಿದ್ದಾರೆ ಧನ್ಯವಾದ ಹೇಳಕ್ ಇಷ್ಟಪಡುತ್ತೆ ಆರೋಗ್ಯ ನಿದ್ದೆ ಆರೋಗ್ಯ ಒಳ್ಳೇದು ಅದು ಆರೋಗ್ಯ ಎಷ್ಟಿದ್ದು ಮುದ್ದೆ ಅದು ಒಳ್ಳೇದು ಜನ ಮುದ್ದೆ ತಿನ್ನೋದು ಕಲಿಬೇಕು ಅದೊಂದು ಬೆಳೆಸಬೇಕು ಹಳ್ಳಿ ಪ್ರತಿಭೆ ಅದೊಂದು ಎಷ್ಟೇ ಇತ್ತೀಚೆಗೆ ನಮ್ಮ ದೇಶೀಯ ಆಹಾರ ಪದ್ಧತಿ ಮರೆಯಾಗ್ತಾ ಇತ್ತು ಫಾಸ್ಟ್ ಫುಡ್ನತ್ತ ಜನ ಮೊರೆ ಹೋಗ್ತಾ ಇದ್ದಾರೆ ಹೀಗಾಗಿ ನಮ್ಮ ಹಳ್ಳಿ ಸೊಗಡಿನ ಆರೋಗ್ಯಕರವಾದ ರಾಗಿ ಮುದ್ದೆಯ ರುಚಿಯನ್ನ ಸಿರಿಕಾನ್ ಸಿಟಿ ಮಂದಿಗೆ ಪರಿಚಯಿಸುವ ದೃಷ್ಟಿಯಿಂದ ಆಯೋಜನೆ ಮಾಡಿದ್ದ ನಾಟಿ ಕೋಳಿ ಸಾರಿನೊಂದಿಗೆ ಮುದ್ದೆ ತಿನ್ನೋ ಸ್ಪರ್ಧೆಯಲ್ಲಿ ಸ್ಪರ್ಧಾಳುಗಳು ಭಾಗಿಯಾಗಿ ಭರ್ಜರಿ ಬ್ಯಾಟಿಂಗ್ ಮಾಡಿ ನಾಟಿ ಸ್ಟೈಲ್ ರುಚಿಯನ್ನ ಸೆವಿದ್ದಾರೆ ಅಂಬರೀಶ್ ಮಂಜು ಪಬ್ಲಿಕ್ ಟಿವಿ ಆನೆಗಲ್